ಇವತ್ತಿನ ತರಗತಿಯಲ್ಲಿ ಗಟ್ಟಿವಾಳಯ್ಯನ ವಚನಗಳ ಮೊದಲ ಪದ್ಯವನ್ನು ಕಲಿಯೋಣ. ಇರಿವ ಕೈದಿಂಗೆ ದಯಧರ್ಮದ ಮೊನೆ ಉಂಟೆ, ಕಾಳೋರಗನ ದಾಡೆಯಲ್ಲಿ ಅಮೃತದ ಸುಧೆಯುಂಟೆ, ಕೂಟವ ಕೂಡಿ ಸಮಯನೊಂದಲ್ಲಿ ಅಜಾತನ ಬಲ್ಲರೆ, ಎನಗೆ ನಿಮ್ಮೊಳಗಿನ್ನೇತರ ಮಾತು, ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ. ವಚನಕಾರ ಗಟ್ಟಿವಾಳಯ್ಯ ಪ್ರಸ್ತುತ ವಚನದಲ್ಲಿ ಭಕ್ತರಂತೆ ನಟಿಸುವಂತಹ ವೇಷಧಾರಿಗಳ ಕೆಟ್ಟ ನಡತೆಯನ್ನು ವಿಡಂಬಿಸುತ್ತಾರೆ. ಕೆಡುಕನ್ನು ಉಂಟು ಮಾಡುವ ಗುಣವಿರುವ ಕಡೆ ಒಳ್ಳೆಯದನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ. ಕೊಲ್ಲಲು ಉಪಯೋಗಿಸುವ ಆಯುಧದ ತುದಿಯು ಹರಿತವಾಗಿರುತ್ತದೆ, ಇರಿದಾಕ್ಷಣ ಅದು ದೇಹವನ್ನು ಕತ್ತರಿಸುತ್ತದೆ. ಆಯುಧದ ತುದಿಯಲ್ಲಿ ದಯೆಯನ್ನು ಆಗಲಿ ಧರ್ಮವಾಗಲಿ ನಾವು ಕಾಣಲು ಆಗುವುದಿಲ್ಲ, ಅದರ ಕೆಲಸ ಬಗೆದು ಹಾಕುವುದಷ್ಟೇ ಆಗಿರುತ್ತದೆ ಎಂದು ಇಲ್ಲಿ ಹೇಳಲಾಗಿದೆ. ಕರುಣೆಗೆ ಅಲ್ಲಿ ಸ್ಥಳವಿರುವುದಿಲ್ಲ. ಇದರಂತೆಯೇ ನಿಜಭಕ್ತನಲ್ಲದವನ ಮನದಲ್ಲಿ ಭಕ್ತಿಯನ್ನು ಕಾಣಲಾಗುವುದಿಲ್ಲ, ಹೊರಗೆ ಭಕ್ತನ ವೇಷ ಮಾತ್ರ ಇರುತ್ತದೆ. ಇದರಂತೆಯೇ ವಿಷಪೂರಿತವಾದಂತಹ ಕಾಳಸರ್ಪದ ಹಲ್ಲಿನಲ್ಲಿ ಅಮೃತವನ್ನು ನಿರೀಕ್ಷಿಸಲು ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ. ಕೊಲ್ಲಲು ವಿಷ ಮಾತ್ರ ಇರುತ್ತದೆ. ಇದೇ ರೀತಿ ನಿಜಭಕ್ತನಲ್ಲದವನಲ್ಲೂ ಕೂಡ ಕೆಟ್ಟ ವಿಚಾರಗಳೇ ತುಂಬಿರುತ್ತದೆ. ಹೀಗೆ ಮನದಲ್ಲಿ ಕೆಟ್ಟದ್ದನ್ನು ತುಂಬಿಕೊಂಡು ದೇವರ ಮುಂದೆ ಸಭೆ ಸೇರಿ ಭಜನೆ ಮಾಡುವವರು ಅಜಾತನಾದ ದೇವನನ್ನೂ ಅರಿಯಬಲ್ಲರೇ ಎಂದು ಇಲ್ಲಿ ಗಟ್ಟಿವಾಳಯ್ಯ ಪ್ರಶ್ನಿಸಿದ್ದಾರೆ. ಆದ್ದರಿಂದ ಇಂತಹ ವೇಷಧಾರಿಗಳನ್ನು ದೇವರು ತನ್ನ ಸಮೀಪಕ್ಕೂ ಸುಳಿಯಗೊಡುವುದಿಲ್ಲ ಎಂದು ಅವರು ಈ ವಚನದಲ್ಲಿ ಪ್ರತಿಪಾದಿಸಿದ್ದಾರೆ.